ವರ್ಷ ಕನಿಷ್ಠ 100 ರಿಂದ 150 ಕ್ಷೇತ್ರ ನಾನು ವಿರೋಧ ಪಕ್ಷದ ನಾಯಕರುಗಳು ಮತ್ತು ಹಿರಿಯ ನಾಯಕರುಗಳು ಎಲ್ಲ ಸೇರಿ ಕೆಲವು ಕಡೆ ಒಟ್ಟಿಗೆ ಹೋಗ್ತೇವೆ ಕೆಲವು ಕಡೆ ಬೇರೆ ಬೇರೆ ಹೋಗ್ತೇವೆ ಹೋಗಿ ಎಲ್ಲ ಏರಿಯಾಗಳನ್ನು ಕೂಡ ನಾವು ಇದನ್ನ ಕಂಪ್ಲೀಟ್ ಟಚ್ ಮಾಡುವಂತ ಕೆಲಸವನ್ನು ಮಾಡಿ ನಮ್ಮ ಜನರಿಗೆ ಧೈರ್ಯವನ್ನು ಕೊಟ್ಟು ಜನರ ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡುತ್ತದೆ ಬರೀ ಅಧಿಕಾರಕ್ಕೆ ಒಂದಕ್ಕೋಸ್ಕರ ಮಾಡ್ತಾ ಇಲ್ಲ ಮುಂದೊಂದು ದಿನದಲ್ಲಿ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಇನ್ನ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಇವೆಲ್ಲ ಕೂಡ ಕೆಲವು ಮುನ್ಸಿಪಾಲಿಟಿಗಳು ಎಲ್ಲ ಕೂಡ ಕಾರ್ಪೊರೇಷನ್ಗಳು ಚಿಹ್ನೆ ಆಧಾರದ ಮೇಲೆ ಬರ್ತಾ ಇದೆ ನಾನೆಲ್ಲ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಬ್ಲಾಕ್ ಅಧ್ಯಕ್ಷರ ಹತ್ರ ವರದಿ ತಂದುಕೊಳ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ 54% ಅಷ್ಟು ಮುಂದಿರೋದನ್ನು ನಮಗೆ ದಾಖಲೆ ಈಗಾಗಲೇ ನಮ್ಮ ಅಧ್ಯಕ್ಷರುಗಳು ಕೊಡ್ತಾ ಇದ್ದಾರೆ ಎಲ್ಲ ಇಡೀ ರಾಜ್ಯದ ಎಲ್ಲ ಕಡೆ ಮುಗಿದ ಮೇಲೆ ಕರೆದು ನಾನು ಪ್ರೆಸ್ ಕಾನ್ಫರೆನ್ಸ್ ಅನ್ನು ನಾನು ನಿಮಗೆ ಸಮೇತ ಅವರ ಸಿಗ್ನೇಚರ್ ಸಮೇತ ತಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಸೊ ಇವತ್ತು ಏನು ಈ ಸಭೆ ನಾವು ಕರೆದು ಕೆಳಗಡೆಯಿಂದ ಕೂತ್ಕೊಂಡು ಅವರ ವಿಚಾರವನ್ನು ಇವತ್ತು ನಾವೆಲ್ಲ ಕೇಳ್ತಾ ಇದ್ದೇವೆ ಸಾಯಂಕಾಲ ಇನ್ನೇನು ಅವರಿಗೆ ಸಂದೇಶ ಕೊಡ್ಲಿಕ್ಕೆ ಸಾಧ್ಯನೋ ಆ ಕೆಲಸವನ್ನು ನಾವು ಮಾಡ್ತೇವೆ ಅದು ಬರೀ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಲ್ಲ ನಮ್ಮ ಸವಾಲು ನಮ್ಮ ಪ್ರತಿಜ್ಞೆ ನಮ್ಮ ಸಂಕಲ್ಪ ಇವೆರಡೂ ಕೂಡ ಬಿಜೆಪಿ ಸರ್ಕಾರವನ್ನು ಈ ರಾಜ್ಯದಿಂದ ರಾಷ್ಟ್ರದಿಂದ ಕಿತ್ತು ಒಗೆಯುವಂಥ ಸಂಕಲ್ಪವನ್ನು ನಮ್ಮ ಎಲ್ಲ ನಾಯಕರುಗಳು ಇವತ್ತು ಮಾಡ್ತಾ ಇದ್ದಾರೆ ಸಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ನಾಳೆ ಬರೆದು ಇಟ್ಕೊಂಡಿದ್ದೀನಿ ನಾನು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ನನ್ನ ಗಮನಕ್ಕೆ ತಂದಿದ್ದಾರೆ ಸೊ ಇದನ್ನು ನಾನು ಕೆಲವೆಲ್ಲ ಪಟ್ಟಿ ಮಾಡಿದ್ದೀನಿ ಆ ಪೊಲೀಸ್ ಸ್ಟೇಷನಲ್ಲೇ ಮಾಡೋದು ಆ ಕ್ಷೇತ್ರದಲ್ಲೇ ಮಾಡೋದು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಿ ಮುಂದೆ ಪ್ಲಾನ್ ಹಾಕಿ ನಾವು ಮಾಡ್ತೇವೆ ಖಂಡಿತ ಜನರು ನಾವು ಇಲ್ಲಿ ರೂಮಲ್ಲಿ ಕೂತ್ಕೊಂಡು ನಮ್ಮ ಹೋರಾಟ ಇಲ್ಲ ಬೀದಿಗಿಳಿದು ನಮ್ಮ ಹೋರಾಟ ಜನರ ಮಧ್ಯೆ ಹೋರಾಟ ಆ ಜನರಿಗೆ ಒಂದು ಏನು ಒಂದು ಶಕ್ತಿ ಕೊಡಬೇಕು ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಆ ಪೊಲೀಸ್ ಅವ್ರಿಗೆ ಏನು ನಾವು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಏನು ಹೇಳಬೇಕೋ ಅದನ್ನು ನಾವು ಹೋರಾಟವನ್ನು ನಾವು ಮಾಡ್ತೇವೆ ಪೊಲೀಸ್ ಸ್ಟೇಷನ್ ಬರಬೇಡಿ ಏನೋ ಇದ್ರೆ ಫೋನಲ್ಲಿ ಹೇಳಿ ನೀವು ಸ್ಟೇಷನ್ ಬಂದ್ರೆ ಬಿಜೆಪಿ ಅವರೆಲ್ಲ ಇದು ಮಾಡ್ತಾರೆ ಇಲ್ಲ ನಮ್ಮ ಅಧ್ಯಕ್ಷರುಗಳು ಹೇಳಿದ್ದು ನಮಗೆ ಅವರೇ ನಮಗೆ ನಂಬಿಕೆ ಅವರೇ ನಮ್ಮ ಅಂಬಾಸಿಡರ್ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರೇ ನಮ್ಮ ರಾಯಭಾರಿ ಅವರೇ ಮಾತಾಡೋದು ನಿಮಗೆ ಇನ್ಫಾರ್ಮೇಶನ್ ಬಂದಿರ್ತದೆ ಈಗ ಮಾದೇವಪುರದಲ್ಲಿ ತಿಳಿಸಿದ್ರು ಬೇರೆ ಕಡೆ ತಿಳಿಸಿದ್ರು ಬೆಂಗಳೂರು ಸಿಟಿಲೇ ಸಿಕ್ಕಿದ್ರು ಯಲಂಕದವ್ರು ತಿಳಿಸಿದ್ರು ಎಲ್ಲ ತಿಳಿಸಿದ್ದಾರೆ ಯಾವ ಬಣನೂ ಇಲ್ಲ ಏನೂ ಇಲ್ಲ ಆ್ಯಸ್ ಡಿ ಕೆ ಶಿವಕುಮಾರ್ ನಾನು ಐ ಆಮ್ ನ್ಯೂಟ್ರಲ್ ಆ್ಯಸ್ ಎ ಪ್ರೆಸಿಡೆಂಟ್ ನನ್ನಿಂದ ಯಾರಿಗೂ ಬೆಂಬಲನೂ ಇಲ್ಲ ವಿರೋಧನೂ ಇಲ್ಲ ಕೆಲವ್ರಿಗೆ ನಾನು ಬೇರೆ ಬೇರೆ ಮಾಡಿಕೊಳ್ಳ ಜಾಗದಲ್ಲಿ ಪ್ರೊವೈಡ್ ಮಾಡ್ತೀನಿ ಅಂತ ಕೆಲವ್ರಿಗೆ ಹೇಳಿದ್ದೇನೆ ಕೆಲವ್ರು ಒಪ್ಕೊಂಡಿದ್ದಾರೆ ಅದು ಏನು ಅನ್ನೋದನ್ನು ನನ್ನ ಸಾಯಂಕಾಲ ಆದಮೇಲೆ ತಿಳಿಸ್ತೇನೆ ನನ್ನ ಪಕ್ಷದ ಒಂದು ವೇದಿಕೆ ಮುಖಾಂತರ ತಿಳಿಸ್ತೇನೆ ಸಿ ಚುನಾವಣೆ ಆಗಬೇಕು ನಾಯಕರಾಗಿ ಬೆಳಿಬೇಕು ಬ್ಲಾಕ್ದಿಂದ ರಾಜ್ಯ ಮಟ್ಟದವರೆಗೂ ಕೂಡ ಆಗಬೇಕು ಅನ್ನೋದು ನಮ್ಮ ಆಸೆ ಏಕೆಂದರೆ ವಿದ್ಯಾರ್ಥಿಗಳ ಸಂಘಟನೆ ಎಲೆಕ್ಷನ್ಗಳು ನಿಂತಿಲ್ಲ ನಾವೆಲ್ಲ ಸ್ಟೂಡೆಂಟ್ ಲೀಡರಾಗಿ ಬಂದವರು ಈಗಿಲ್ಲ ಸೊ ರಾಹುಲ್ ಗಾಂಧಿ ಅವರು ಆ ತೀರ್ಮಾನ ತೆಗೆದುಕೊಂಡು ನಡೆಸ್ತಾ ಇದ್ದಾರೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತೇವೆ ಮಾತಾಡ್ತೀವಿ ವಿ ಹ್ಯಾವ್ ಟು ಸಿ ನಮ್ಮ ವರ್ಕಿಂಗ್ ಅರೇಂಜ್ಮೆಂಟು ನಮ್ಮ ಗೈಡ್ಲೈನ್ಸು ಶಿಸ್ತು ಇವೆಲ್ಲ ಕೂಡ ಇರಬೇಕು ಅದನ್ನೆಲ್ಲ ಕರೆದು ನಾನು ಆದಷ್ಟು ಎಷ್ಟು ಒಂದು ಯೂನಿಟಿ ಕ್ರಿಯೇಟ್ ಮಾಡೋಕ್ಕಾಗ್ತದೋ ಪಕ್ಷಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ಏನು ಸಹಾಯ ಮಾಡೋಕ್ಕಾಗ್ತದೋ ಅದನ್ನು ಮಾಡ್ತಾ ಇದ್ದೀನಿ